ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನಾನ್ ಹೇಳಿದ್ದು ಈ ಪ್ರೀತಿ ಬಗ್ಗೆ ಅಲ್ಲ, ಇದು ಪ್ರೀತಿಯ ರೀತಿ ಅಷ್ಟೇ. ನಿಜವಾದ ಪ್ರೀತಿ ಇದಂತೂ ಅಲ್ವೇ ಅಲ್ಲ. ಅಲ್ಲ, ಇವಳು ರಾತ್ರಿಯಿಂದ ಮಾತಾಡ್ತಾನೆ ಇದ್ದಾಳೆ. ಇವಳು ಮಲಗೋದಿಲ್ವಾ? ಹೋಗ್ಲಿ, ಆ ಕಡೆಯಿಂದ ಮಾತಾಡೋರಾದ್ರೂ ಮಲಗೋದಿಲ್ವಾ? ಇವಳೊಂಥರ ವಿಚಿತ್ರ, ನಿದ್ರೆ ಮಾಡ್ತಿದ್ರು ಫೋನ್ ಮಾತ್ರ ಇವಳು ಕಿವಿಗೆ ಅಂಟ್ಕೊಂಡೇ ಇರ್ಬೇಕು. ಬೆಳಿಗ್ಗೆ ಬೆಳಿಗ್ಗೆ ಮಾತಾಡೋಂಥದ್ದಾದ್ರೂ ಏನಿರುತ್ತೆ, ಏನ್ ವಿಷಯ ಸಿಗುತ್ತೆ? ಅದ್ ನನಗ್ ಗೊತ್ತಿಲ್ಲ ಅಪ್ಪ. ಈ ಮಾತನ್ನ ನೀನು ಅವಳನ್ನೇ ಕೇಳ್ಬೇಕು. ಎಷ್ಟೊತ್ತಾದ್ರೂ ಮತ್ತೆ ಮತ್ತೆ ಅಂತ ಮಾತಾಡ್ತಾನೆ ಇರ್ತಾರೆ ಹೊರತು ಅವ್ರ ಮಾತ್ ಮಾತ್ರ ಮುಗಿಯೋದಿಲ್ಲ. ಸರಿ ಬಾ ಹೋಗೋಣ. ಇದನ್ ಮರ್ತ್ರ ಅಷ್ಟೇ ನಾನು. ಗೋವಿಂದ ಬಾ. ರಾತ್ರಿ ಎಷ್ಟು ಹೇಳ್ದೆ ನಾನು ಈ ಪಾರ್ಟಿ ಗೀಟಿ ಎಲ್ಲ ಏನು ಬೇಡ ಅಂತ? ನನ್ ಮಾತು ಎಲ್ಲಿ ಕೇಳ್ತೀರ ನೀವು? ಪಾರ್ಟಿ ಮಾಡಿದ್ದಲ್ಲ ಪ್ರಾಬ್ಲಮ್, ಅಷ್ಟು ಜೋರಾಗಿ ಮ್ಯೂಸಿಕ್ ಹಾಕಿದ್ದು, ಅದ್ರಲ್ ಬೇರೆ ಡ್ಯಾನ್ಸ್. ಏನೇ ಮಾಡೋದು, ನರ್ತನ ತಾನೇ ಹೇಳಿದ್ದು ನಾನು ಇದನ್ ಡ್ಯಾನ್ಸ್ ಮಾಡಿ ಅಂತ. ಅವಳೇನೋ ಪರ್ಮಿಷನ್ ಕೊಟ್ಲು, ಈ ವಿಷಯ ವಾರ್ಡನ್ ಹತ್ರಕ್ಕೆ ಹೋದ್ರೆ ಏನ್ ಮಾಡೋದ್ ಇವಾಗ? ವಾರ್ಡನ್ ಬಂದ್ರೆ ಮುಗಿತು ಕತೆ, ಈಗ ನಮ್ಮನ್ನೆಲ್ಲ ಹಾಸ್ಟೆಲ್ ಇಂದ ಹೊರಗ್ ಹಾಕ್ತಾರೆ. ಬ್ಯಾಂಗ್ಳೂರಲ್ಲಿ ಇಂತ ಒಳ್ಳೆ ಹಾಸ್ಟೆಲ್ ಎಲ್ಲೂ ಸಿಗಲ್ಲ, ಅದಕ್ಕೆ ತಾನೇ ನಮ್ಮ ಅಪ್ಪ ಅಮ್ಮ ಇಲ್ಲಿಗೆ ಸೇರ್ಸಿರೋದು. ನಮ್ ವಾರ್ಡನ್ ಏನಾದ್ರೂ ಅಕಸ್ಮಾತ್ ಹಾಸ್ಟೆಲ್ ಇಂದ ಹೊರಗಾಕಿದ್ರೆ ನಮ್ಮ ಅಮ್ಮ ಅಂತೂ ಮನೆಗ್ ಬರ್ಬೇಡ ಅಂತ ಹೇಳ್ತಾರೆ. ನಿಮ್ಮಅಮ್ಮ ಮನೆಗ್ ಬರ್ಬೇಡ ಅಂತಾರೆ, ಆದ್ರೆ ನಮ್ಮಅಮ್ಮ ವಾಪಸ್ ಮನೆಗ್ ಬಂದ್ ಬಿದ್ದಿರು ಅಂತಾರೆ. ಇದೊಳ್ಳೆ ಪಜಿತಿ ಆಯ್ತು, ಉಪ್ಪಿಂದಾಗಿದೆ, ವಾರ್ಡನ್ ಬಂದು ನೀರ್ ಕುಡಿಸ್ತಾರೆ, ಏನಾಗುತ್ತೋ ನಡೀರಿ ಹೋಗೋಣ. ಯಾಕೆ ಇವರೆಲ್ಲ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ? ನಿನ್ನೆ ಇವರೆಲ್ಲ ಕುಣಿತಾ ಇದ್ದಿದ್ದನ್ನ ನೀನೆ ನೋಡುದಿಯಲ್ಲ ಮೈನಾ. ಇವರನ್ನ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಆದ್ರೆ ನಮ್ ವಾರ್ಡನ್ ಬಂದು ಬಿಸಿ ಮುಡ್ಸಿರ್ಬೇಕು, ಇಲ್ಲ ಅಂತಂದ್ರೆ ಇವ್ರ ಬಾಲಗಳು ಬೆಳೀತಾನೆ ಇರ್ತವೆ. ಹೌದಾ, ವಾರ್ಡನ್ ಏನ್ ಮಾಡ್ತಾರೆ? ಏನ್ ಮಾಡ್ತಾರ? ಈ ನಮ್ ಹಾಸ್ಟೆಲ್ ಒಂಥರ ಜೇನ್ಗೂಡಿದ್ದ ಹಾಗೆ, ನಮ್ ವಾರ್ಡನ್ ಕೂಡ ಇದನ್ನ ಹಾಗೆ ಕಾಪಾಡ್ಕೊಂಡ್ಬಂದಿದ್ದಾರೆ. ಅವ್ರಿಗೆ ಸಿಹಿಯಾಗಿರೋದು ಗೊತ್ತು, ಕೊಂಕು ಮಾಡಿದ್ರೆ ಕಚ್ಚೋಕು ಗೊತ್ತು. ಅವ್ರಿಗಷ್ಟೊಂದು ಕೋಪನ, ಅಷ್ಟೊಂದು ಸ್ಟ್ರಿಕ್ಟ ಅವರು? ಅಕ್ರೆ ತೋರ್ಸಿದ್ರೆ ಅಮ್ಮನ ಹಾಗೆ ಪ್ರೀತಿ ಮಾಡ್ತಾರೆ, ಅದೇ ಅತಿಯಾಗಿ ಆಡಿದ್ರೆ ಒಂದ್ ಗತಿನೂ ಕಾಣಿಸ್ತಾರೆ. ಈಗ ನೀನೆ ನೋಡ್ತೀಯಲ್ಲ. ಇರೋದು ಇವ್ರಿಗೆಲ್ಲ ಕ್ಲಾಸ್ ತಗೊಳಕ್ಕೆ ಅಂತ ನಿನ್ಗೆ ಫೋನಲ್ಲಿ ಮಾತಾಡ್ತಾ ಇದ್ರೆ ಅವ್ರಿಗೆ ತಟ್ಟಬೇಕಾಗಿರೋ ಬಿಸಿ ನಿನಗೆ ತಟ್ಟೆತೆ. ಫೋನಿಗೆ ಚಿನ್ನು, ಆಮೇಲೆ ಮಾಡ್ತೀನಿ. ಬೇಡಿ ಬೇಡಿ ಅಂದ್ರು ಪದೇ ಪದೇ ಇಂಥದೊಂದು ಏನಾದ್ರೂ ಮಾಡಿ ಸಿಕ್ಕಾಕೋತಾರೆ. ನಮ್ಮ ಅರುಂಧತಿ ಮೇಡಮ್ ಹರಿಯೋ ನದಿ ಇದ್ದಂಗೆ, ಅವರಿಗೆ ದಣಿ ವಾರಿಸೋದು ಗೊತ್ತು, ಪ್ರವಾಹದಂಗೆ ಕೊಚ್ಕೊಂಡು ಹೋಗೋದು ಗೊತ್ತು. ಅವ್ರ ಕೋಪದಲ್ಲಿ ಇವರೆಲ್ಲ ಕೊಚ್ಕೊಂಡು ಹೋಗದೆ ಇದ್ರೆ ಸಾಕು. ಅದು ನಿಜಾನೇ, ಅಮ್ಮನವ್ರ ಪ್ರೀತಿಯಿಂದ ಮಾತಾಡಿದ್ರೆ ಮಂಜನ್ ಗಡ್ಡೆ ತರ ತಣ್ಣಗಿರ್ತಾರೆ, ಅದೇ ಕೋಪ ಬಂದ್ರೆ ಕೆಂಡ ಕಾರ್ದಂಗೆ ಕಾರ್ತಾರೆ. ಈ ಹುಡುಗಿರ್ಗೆ ಇದೆಲ್ಲ ಬೇಕಿತ್ತ? ವಾರ್ಡನ್ ಏನಾದ್ರು ರೂಮ್ ಖಾಲಿ ಮಾಡಂದ್ರೆ ಏನೇ ಮಾಡೋದು? ಇನ್ನೇನ್ ಮಾಡೋದು, ಕಾಲಕ್ ಬಿದ್ಬಿಟ್ಟು ಇನ್ನೇನಾದ್ರೂ ಪನಿಷ್ಮೆಂಟ್ ಕೊಡಿ, ಆದ್ರೆ ರೂಮ್ ಮಾತ್ರ ಖಾಲಿ ಮಾಡಿಸ್ಬೇಡಿ ಅಂತ ಕೇಳ್ಕೋಬೇಕಷ್ಟೆ. ಯಪ್ಪ, ನಾನು ಹಿಂದೆ ಇರೋದೇ ಒಳ್ಳೇದು. ಆಹಾ, ನಮ್ನೆಲ್ಲ ಕುಣಿಯ ಕುಣಿಸಿ ಹೆಂಗೋಯ್ತಾ ಇದ್ದಾಳೆ ನೋಡು ಹಿಂದಕ್ಕೆ. ಸೈಲೆನ್ಸ್. ನಾನು ಎಷ್ಟು ಸಲ ಹೇಳಿದ್ದೀನಿ ಈ ತರದ ರಗಳೆಗಳನ್ನೆಲ್ಲ ಮಾಡ್ಕೋಬೇಡಿ ಅಂತ. ಅರುಂಧತಿ ಮೇಡಮ್ ಹಾಸ್ಟೆಲ್ಗೆ ಬರುವಾಗ ತಂಗಾಳಿ ತರ ಬರ್ತಾರೆ, ಆದ್ರೆ ನೀವು ಮಾಡೋ ರಗಳೆಗಳಿಂದ ಅವ್ರು ಬಿರುಗಾಳಿ ಹಾಕಿ ಬರೋ ಹಾಗೆ ಮಾಡ್ತೀರ. ಇವತ್ತಿದೆ ನಿಮ್ಗೆಲ್ಲ ಹಬ್ಬ, ಅನುಭವಿಸಿ.
ಎಲ್ಲರೂ ದೇವಸ್ಥಾನಕ್ಕೆ ಯಾಕ್ ಬರ್ತಾರೆ ಅಂತ ಗೊತ್ತಾ? ಭಕ್ತಿಯಿಂದ ದೇವ್ರ ಹತ್ರ ಬೇಡ್ಕೊಳ್ಳೋದಿಕ್ಕೆ. ಶ್ರದ್ಧೆ ಭಕ್ತಿ ಎಲ್ಲಿರುತ್ತೋ ಅಲ್ಲಿ ದೇವ್ರಿರ್ತಾನೆ. ನಮಗೆ ಎಲ್ಲಿ ಆಶ್ರಯ ಸಿಗುತ್ತೋ ಅದೇ ದೇವಸ್ಥಾನ. ಅಂತ ಸ್ಥಳದಲ್ಲಿ ಶ್ರದ್ಧೆ ಭಕ್ತಿ ಇರಬೇಕು ತಾನೆ? ಅಂತ ಸ್ಥಳದಲ್ಲಿ ಕೂಗಾಡೋದು ಕುಣಿದಾಡೋದು ತಪ್ಪು ತಾನೆ? ಅಂತ ತಪ್ಪನ್ನ ಯಾರ್ಯಾರು ಮಾಡಿದಿರೋ ಅವರೆಲ್ಲ ಬಂದು ಒಂದ್ ಕಡೆ ನಿಂತ್ಕೊಳ್ಳಿ. ಇಲ್ಲಿಗೆ ಬರೋರೆಲ್ಲ ಜೀವನದಲ್ಲಿ ಒಂದು ಕನಸನ್ನು ಕಟ್ಕೊಂಡು ಬಂದಿರ್ತಾರೆ, ಅಥವಾ ಆ ಕನಸನ್ನ ನನಸು ಮಾಡಕ್ ಬಂದಿರ್ತಾರೆ. ನೀವೆಲ್ಲ ಹಳ್ಳಿಯಿಂದ ಬಂದ ತಕ್ಷಣ ಬಣ್ಣದ ಬದುಕಲ್ಲಿ ಮೈ ಮರ್ತಿರ್ಬೋದು, ಆದ್ರೆ ನಿಮ್ಮ ಅಪ್ಪ ಅಮ್ಮನ ಕಣ್ಣುಗಳಲ್ಲಿ ಆ ಕನಸು ಹಾಗೆ ಇರುತ್ತೆ. ಅವ್ರ ಕನಸನ್ನ ನೀವು ನನಸು ಮಾಡ್ತೀರ ಅನ್ನೋ ಆಸೆ ಅವ್ರ ಮನಸ್ಸಲ್ಲೂ ಇರುತ್ತೆ. ನಾನು ದುಡ್ಡುಗೋಸ್ಕರ ಅಲ್ಲ ಈ ಹಾಸ್ಟೆಲ್ ನಡೆಸ್ತಾ ಇರೋದು,